ಚಾರ್ಜ್ ಯಾರನ್ನು ಮಾಡಿಲ್ರಿ, ಯಾರು ಹೇಳಿದವ್ರು ಇನ್ಚಾರ್ಜ್ ಅಂತ? ಯೂ ಟೋಲ್ಡ್ ಯು, ನಾವು ಯಾರಿಗೂ ಇನ್ಚಾರ್ಜ್ ಮಾಡಿಲ್ಲ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಕೆಂಪಯ್ಯ ಇಸ್ ನಾಟ್ ಗೋಯಿಂಗ್ ದೇರ್. ಗೊತ್ತಾಯ್ತಾ? ನಾನು ಹೇಳಿರೋದು ಡಿ ಜಿಗೆ, ಪೊಲೀಸ್ ಮಹಾನಿರ್ದೇಶಕರಿದ್ದಾರಲ್ಲ ದತ್ತಾ ಅವರಿಗೆ, ಇಂಟೆಲಿಜೆನ್ಸ್ನವರಿಗೆ, ಮತ್ತೆ ಎ ಡಿ ಜಿ ಪಿ ಲಾಂಡ್ ಆರ್ಡರ್ ಅವ್ರು ಹೋಗಿ ಅಂತ ಹೇಳಿದರು. ಪ್ರತಾಪ್ ಸಿಂಹ ಅವರು ಪ್ರೆಸ್ ಮೀಟ್ ಮಾಡಿ ಸಿಎಂ ಆಪ್ತರೆ ಶರತ್ ಅವ್ರನ್ನ ಕೊಲೆ ಮಾಡಿದ್ರೆ ಅಂತ ಒಂದು ಗಂಭೀರ ಆರೋಪ ಮಾಡ್ಯಾರ ಸರ್ ಮೈಸೂರಾಗ. ಪ್ರತಾಪ್ ಸಿಂಹ, ಸಂಸದ ಪ್ರತಾಪ್ ಸಿಂಹ ಅವರು ಮೆಚೂರ್ಡ್ ರಾಜಕೀಯವಾಗಿ ಪಾಪ ಅವರಿಗೆ ಮೆಚುರಿಟಿ ಬಂದಿಲ್ಲ. ಏನೇನೋ ಬಾಯಿ ಬಂದ ಸರ್, ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಯ್ತು, ಇನ್ನೂ ಉದ್ಘಾಟನೆ ಆಗ್ತಾ ಇಲ್ಲ. ಮೆಡಿಕಲ್ ಕಾಲೇಜ್ ಚಲುವಾಗಿದೆ, ಬಿಲ್ಡಿಂಗ್ ಉದ್ಘಾಟನೆ ಆಗಿಲ್ಲ. ಒಳಗಡೆ ಎಲ್ಲ ಫರ್ನಿಚರ್ ಎಲ್ಲ ಆಗ್ಬೇಕು, ಇಕ್ವಿಪ್ಮೆಂಟ್. ಶರತ್ ಅವ್ರ ಕೊಲೆ ಪ್ರಕರಣವನ್ನ ಒಂದ್ ದಿನ ಮುಚ್ಚಿಟ್ಟಿದ್ದ ಅಕ್ಷಮ್ಯ ಅಪರಾಧ, ಒಂದ್ ದಿನ ಮುಚ್ಚಿಟ್ಟಿರೋ ಸಿಎಂ ಅಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ, ಬೇಡ ಗೊತ್ತಿಲ್ಲ. ಇವೆಲ್ಲ ಸಿ ಬಿಜೆಪಿ ಅವರು ಹೆಂಗೆ ಅಂತ ಹೇಳಿದ್ರೆ, ಕೋಳ ಕುರಿ ಮರಿ ಕತೆ ಇದೆಯಾ? ಅವರೇ ಕೋಮುವಾದ ಮಾಡೋರು, ಬೇರೆಯವ್ರ ಮೇಲೆ ಹೇಳೋರು, ಮತೀಯವಾದ ಮಾಡೋರು ಯಾರು ಈ ದೇಶದಲ್ಲಿ? ಬಿಜೆಪಿ ಅವರ ಸಂಘ ಪರಿವಾರದವರು, ಅವರೇ ಇನ್ನೊಬ್ಬರ ಮೇಲೆ ಹೇಳೋರು ಮಾಡ್ಬಿಟ್ಟು. ಸರ್, ಮೋಡಬಿತ್ತನೆ ಕಾರ್ಯ ಎಲ್ಲಿಗೆ ಬಂತು ಅವರು? ನೀವು ಶಾಂತಿ ಸಭೆ ಯಾವಾಗ? ನಮ್ಮ ಅಧ್ಯಕ್ಷ, ನಮ್ಮ ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಶಾಂತಿ ಸಭೆ. ತಾವು ಒಬ್ಬ ರಾಜ್ಯ ಮುಖ್ಯಮಂತ್ರಿಗಳಾಗಿ ಅವ್ರನ್ನೆಲ್ಲ ಯಾರು ಕರೆಸಿ ಶಾಂತಿ ಸಭೆ ಮಾಡಕ್ ಆಗಲ್ಲ ಸರ್? ತಾವು ಮಾಡ್ತಾ ಇದ್ದಾರಲ್ಲಪ್ಪ, ನಾವು ಒಬ್ಬ ಮುಖ್ಯಮಂತ್ರಿ ಅವರಾದ್ರೆ ಅದು ಬಂದು ಸ್ವಲ್ಪ ಶಾಂತಿ ಬರುತ್ತೋ ಏನೋ. ಮಂತ್ರಿ ಮಾಡ್ತಾರೆ, ಇವರು ರೈ ಅವರು ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ರೈ ಅವ್ರ ಮೇಲೆ ಅಪವಾದನೇ ಇದೆ. ಬಿಜೆಪಿ ಅವ್ರ ಅಪವಾದ ಮಾಡೋವೆಲ್ಲ ಸುಳ್ಳ್ರಿ. ಬಿಜೆಪಿ ಅವರು ಏನೇನು ಆಪ್ ಮಾಡ್ತಾರಲ್ಲ ಆರೋಪಗಳು, ಅವೆಲ್ಲ ಸುಳ್ಳು. ಅವ್ರ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಆರೋಪ ಮತೀಯವಾದಿಗಳು, ಮತೀಯವಾದಿಗಳು ಸರಿ, ಯಾರೇ ಮತೀಯವಾದ ಮಾಡಿದ್ರು ಕೂಡ ಅವರು. ಯಡಿಯೂರಪ್ಪನವರು ಒಂದು ವಾದ ಏನಂದ್ರೆ, ಸಿದ್ದರಾಮಯ್ಯ ಅವರು ಹಿಂದೂಗಳ ಹೆಸರನ್ನ ಹೇಳ್ತಾರೆ, ಮುಸ್ಲಿಂ ಹೆಸರನ್ನ ಯಾಕೆ ಹೇಳ್ತಿಲ್ಲ ಅವರು ಪ್ರೆಸ್ ಮೀಟ್ ಅಲ್ಲಿ? ಮುಸ್ಲಿಂ ಯಡಿಯೂರಪ್ಪನವರಿಗೆ ಅದೇ ನಾನು ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿಲ್ಲ ನಾನು ಏನ್ ಹೇಳಿದೆ ಅಂದ್ರೆ, ಯಾರೇ ಆಗಲಿ, ಬಜರಂಗ್ ದಳ ಆಗಲಿ, ಆರ್ ಎಸ್ ಎಸ್ ಆಗಲಿ, ಶ್ರೀರಾಮ್ ಸೇನೆ ಆಗಲಿ, ಪಿಡಿಎಫ್ ಆಗಲಿ, ಎಸ್ ಡಿ ಪಿ ಐ ಆಗಲಿ, ಯಾರೇ ಆಗಲಿ, ಆ ಥರ ಹೇಳಿದ್ದೀನಿ.